ಬೂದು ಕುಂಬಳಕಾಯಿಯ ಓಡಿನ ಪಲ್ಯ. ಪಲ್ಯಕ್ಕೆ ಬೇಕಾಗುವ ಸಾಮಗ್ರಿಗಳು ಬೂದು ಕುಂಬಳಕಾಯಿಯ ಓಡು. ಓಡು ಇದು ಸಿಪ್ಪೆಯ ಭಾಗ. ಇದು ಇದನ್ನು ಹೀಗೆ ತುಂಡು ಮಾಡಿಟ್ಟುಕೊಳ್ಬೇಕು. ಸಿಪ್ಪೆಯ ಭಾಗ ಇದು. ಎಣ್ಣೆ, ಸಾಸಿವೆ, ಮೆಣಸಿನ ಹುಡಿ, ಉಪ್ಪು, ಕಾಯಿತುರಿ. ಈಗ ನಾನು ಬೂದು ಕುಂಬಳಕಾಯಿಯ ಮೇಲ್ಭಾಗವನ್ನು, ಓಡಿನ ಮೇಲ್ಭಾಗವನ್ನು ಹೀಗೆ ಹೆರಸಿ, ಚಾಕುವಿನಿಂದ ಹೀಗೆ ಸಿಪ್ಪೆ ಇದು ಮಾಡಿ ಹೆರಸಿ ಇಟ್ಟುಕೊಂಡು ಹೀಗೆ ಹೀಗೆ ಮಾಡಿ ತೆಗೆದಿದ್ದೇನೆ. ಈಗ ಇದನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ. ಈಗ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು 2 ಸ್ಪೂನ್ನಷ್ಟು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, 1 1/2 ಸ್ಪೂನ್. ಈಗ ಸಾಸಿವೆ ಸಿಡಿದಿದೆ. ಇದಕ್ಕೆ ತುಂಡು ಮಾಡಿದ ಬೂದು ಕುಂಬಳಕಾಯಿ ಓಡುಗಳನ್ನು ಹಾಕಿ ಓಡಿನ ಪೀಸನ್ನು ಹಾಕಬೇಕು. ಮತ್ತು ನೀರು ಹಾಕಿ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, 1 1/2 ಸ್ಪೂನ್ನಷ್ಟು ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಈಗ ಇದು ಬೆಂದಿದೆ, ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ. ಒಂದು 5 ನಿಮಿಷ ಬೇಯಲು ಬಿಡಿ. ಈಗ ನೋಡಿ ಇದು ಆಗಿದೆ, ಬೆಂದಿದೆ, ನೀರು ಎಲ್ಲ ಸಂಪೂರ್ಣವಾಗಿ ಆರಿದೆ ನೋಡಿ ಇದರಲ್ಲಿ. ಇನ್ನು ಸ್ಟವನ್ನು ಆಫ್ ಮಾಡಿ. ಬೂದು ಕುಂಬಳಕಾಯಿಯ ಓಡಿನ ಉಕ್ಕರಿ ರೆಡಿಯಾಗಿದೆ.